ವೀಕ್ಷಕರೆ ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೆ, ಪ್ರಪಂಚದಲ್ಲಿ ಹಲವಾರು ಭಯಾನಕ ಘಟನೆಗಳು ನಡೆದಿದೆ. ಅದಕ್ಕೆ ವಿಜ್ಞಾನ ಯಾವುದೇ ರೀತಿಯ ಉತ್ತರವನ್ನು ನೀಡಲು ಆಗಿಲ್ಲ. ಆ ರೀತಿಯೇ ನಡೆದಂತಹ ಪ್ರಕರಣದಲ್ಲೊಂದು ಆನಲೀಸ್ ಮಿಚೆಲ್ ಸ್ಟೋರಿ. 1978 ಇಬ್ಬರು ಚರ್ಚ್ ಫಾದರ್ ಹಾಗೂ ಇಬ್ಬರು ತಂದೆ ತಾಯಿಯ ಮೇಲೆ ಈ ನಾಲ್ಕು ಜನ ಸೇರಿ ಅವರ ಮಗಳನ್ನ ಕೊಂದಿದ್ದಾರೆ ಎಂಬ ಒಂದು ಪ್ರಕರಣ ಹೊರಬರುತ್ತೆ. ಆ ಹುಡುಗಿ ಯಾರಂದ್ರೆ ಆನಲೀಸ್ ಮಿಚೆಲ್. ಜರ್ಮನಿಯಲ್ಲಿದ್ದ ಆನಲಿ ಅವರ ಕುಟುಂಬ ನಮ್ಮೆಲ್ಲರ ಹಾಗೆ ಸಾಮಾನ್ಯ ಕುಟುಂಬ. ಅಮ್ಮ ಅಪ್ಪ, ಆನಲಿಯ ಅಕ್ಕ, ಅದು ಅಲ್ಲದೆ ಪ್ರತಿದಿನ ಬೈಬಲ್ ಓದೋದು, ವಾರ ವಾರ ಚರ್ಚ್ಗೆ ಹೋಗೋದು ಅಂತ ಕಟ್ಟುನಿಟ್ಟಾದ ಒಂದು ಕ್ಯಾಥೊಲಿಕ್ ಫ್ಯಾಮಿಲಿ. ಆನಲಿಗೆ 16 ವರ್ಷವಿರುವಾಗ ಬೆಳಕಾದ ನಂತರ ಅವರ ರೂಮಿಂದ ಅವರು ಹೊರಗೆ ಬರಲಿಲ್ಲ. ಏನೆಂದು ಒಳಗೆ ಹೋಗಿ ನೋಡಿದರೆ ಅವರು ಪ್ರಜ್ಞೆ ಇಲ್ಲದೆ ಮಲಗಿದ್ರು. ಕುಟುಂಬದಲ್ಲಿದ್ದ ಎಲ್ಲರೂ ಹೋಗಿ ಎದ್ದೇಳಿಸಿದ ನಂತರವೇ ಆನಲಿ ಸಾಮಾನ್ಯ ಸ್ಥಿತಿಗೆ ಬಂದರು. ಮತ್ತೆ 6 ತಿಂಗಳ ನಂತರ ಇದೇ ರೀತಿಯ ಘಟನೆ ನಡೆದುದರಿಂದ ಅವರ ಅಪ್ಪ ಅಮ್ಮ ಆನಲಿಯನ್ನು ಅವರ ಫ್ಯಾಮಿಲಿ ಡಾಕ್ಟರ್ನ ಹತ್ತಿರ ಕರೆದುಕೊಂಡು ಹೋಗಿದ್ದಾರೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಆಗಿರೋದ್ರಿಂದ ನರಕ್ಕೆ ಸಂಬಂಧಿಸಿದ ಡಾಕ್ಟರ್ ಅಂದರೆ ನ್ಯೂರಾಲಜಿಸ್ಟ್ನ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಆ ಡಾಕ್ಟರ್ ಅವಳ ಬ್ರೈನನ್ನು ಸ್ಕ್ಯಾನ್ ಮಾಡ್ತಾರೆ. ಆಗ ನಾರ್ಮಲ್ ಎಂದು ಬರುತ್ತೆ. ರಾತ್ರಿ ಅನ್ಕಾನ್ಷಿಯಸ್ ಆಗಿದ್ದಾರೆ, ಆದರೆ ಸ್ಕ್ಯಾನ್ನಲ್ಲಿ ಏನೂ ತಿಳಿಯುತ್ತಿಲ್ಲ. ಒಂದು ವೇಳೆ ಸೀಜರ್ಸ್ ಅಂದರೆ ನೋವೇನಾದರೂ ಕಾಣಿಸಿಕೊಂಡಿದೆಯಾ ಅಂತ ಡಿಲಾಟಿನ್ ಎನ್ನುವ ಔಷಧಿಯನ್ನು ಸೇಫ್ಟಿಗೆ ಕೊಟ್ಟಿದ್ದಾರೆ. ಈ ಔಷಧಿಯನ್ನು ತೆಗೆದುಕೊಳ್ಳಲು ಆರಂಭಿಸಿದ ಮೇಲೆ 1-6 ತಿಂಗಳಿಗೆ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. ಇದು ನಡೆದದ್ದು 1972. ಅದಾಗಿ 1 ವರ್ಷ ಆದಮೇಲೆ ಅಂದರೆ 1973 ಆನಲಿಗೆ ಅನ್ಕಾನ್ಷಿಯಸ್ ಆಗುವುದಕ್ಕೂ ಹೆಚ್ಚಾಗಿ ಕೆಲವು ವಿಚಿತ್ರ ವಿಷಯಗಳು ನಡೆಯಲು ಆರಂಭಿಸಿದವು. ಒಂದು ದಿನ ದಿಢೀರಂತ ನಿದ್ದೆಯಿಂದ ಎದ್ದು ಬಾಗಿಲನ್ನು ಯಾರು ಜೋರಾಗಿ ಬಡಿಯುತ್ತಿದ್ದಾರೆ ಅಂತ ಹೇಳಿಕೊಂಡು ಆನಲಿ ಅಳಲು ಶುರು ಮಾಡಿದ್ದಾಳೆ. ಆನಲಿಗೆ ಆರೋಗ್ಯ ಸರಿಯಿಲ್ಲ, ಮೆಡಿಕೇಷನ್ನಲ್ಲಿದ್ದಾಳೆ, ಸೊ ಇದೆಲ್ಲ ಸಾಮಾನ್ಯ ಎಂದು ಅವರ ತಂದೆ ತಾಯಿ ಸುಮ್ಮನಾಗಿದ್ದಾರೆ. ಕೆಲವೇ ದಿನಗಳಲ್ಲಿ 2-3 ಜನ ಯಾರೋ ಕರೆಯುತ್ತಿರುವ ಹಾಗೆ ಅನಿಸುತ್ತಿದೆ ಎಂದು, ಆ ವಾಯ್ಸ್ ನಮ್ಮ ಫ್ಯಾಮಿಲಿಯಲ್ಲಿರುವವರದ್ದು ಯಾರದ್ದು ಅಲ್ಲ ಅಂತ ಆನಲಿ ಹೇಳಿದ್ದಾಳೆ. ಇದನ್ನು ಪ್ರೂವ್ ಮಾಡೋದಕ್ಕೆ ಅವಳ ಅಪ್ಪ ಅಮ್ಮ, ನೋಡೋ ನಿನ್ನ ಪಕ್ಕದಲ್ಲೇ ನಿನ್ನ ಅಕ್ಕನೂ ಮಲಗಿದ್ದಾಳೆ, ನಿನ್ನ ಅಕ್ಕನಿಗೆ ಯಾರೂ ಕರೆದಂತೆ ಅನಿಸ್ತಿಲ್ಲ ಎಂದು ಹೇಳೋವಾಗ, ಅವಳ ಅಕ್ಕ ಯಾರೋ ನನ್ನನ್ನು ಕರೆದಂತೆ ಅನಿಸ್ತಿಲ್ಲ, ಹೌದು, ಆದರೆ ಕೆಲವು ದಿನಗಳಿಂದ ಯಾರೋ ಬಾಗಿಲನ್ನು ಪಡೆಯುತ್ತಿರುವುದು ನನಗೂ ಕೇಳಿಸುತ್ತಿದೆ ಎಂದು ಹೇಳಿದ್ದಾಳೆ. ಯಾವ ಸಮಸ್ಯೆಯೂ ಇಲ್ಲದ ಇನ್ನೊಂದು ಮಗಳು ಅದೇ ರೀತಿ ಹೇಳಿದಾಗ ಅವರಿಗೇನು ಮಾಡೋದು ಎಂದು ತಿಳಿಯದೆ ಮತ್ತೊಮ್ಮೆಯೂ ಡಾಕ್ಟರ್ನ ಹತ್ತಿರ ಹೋಗುತ್ತಾರೆ. ಆ ಡಾಕ್ಟರ್ನ ಹತ್ತಿರ ಆನಲಿ ಅವಳಿಗೆ ನಡೆದ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ಹೇಳಲು ಶುರು ಮಾಡುತ್ತಾಳೆ. ಹಲವು ಜನರ ಮುಖಗಳು ನನಗೆ ಕಾಣುತ್ತಿದೆ, ಹಲವು ಜನರು ಮಾತಾಡೋದು ಕೇಳಿಸುತ್ತಿದೆ, ನನ್ನನ್ನು ಯಾರ್ಯಾರೋ ಕರೆಯುತ್ತಿದ್ದಾರೆ, ನನ್ನನ್ನು ಸುತ್ತಿ ಯಾವಾಗಲೂ 5-6 ಜನರು ಇದ್ದಾರೆ, ಆದರೆ ಈ ವಿಷಯವನ್ನು ನಾನು ಯಾರ ಹತ್ತಿರನೋ ಹೇಳಲು ಸಾಧ್ಯವಾಗಿಲ್ಲ ಅಂತ ಆನಲಿ ಹೇಳುತ್ತಿರುವಾಗಲೇ ಅವಳ ಅಮ್ಮ ಇನ್ನೊಂದು ವಿಚಿತ್ರ ಘಟನೆಯನ್ನು ಡಾಕ್ಟರ್ನ ಹತ್ತಿರ ಹೇಳುತ್ತಾಳೆ. ಅದೇನೆಂದರೆ ಒಂದು ದಿನ ಆನಲಿ ಬಾಗಿಲನ್ನು ಯಾರೋ ಬಡಿಯುತ್ತಿದ್ದಾರೆ ಎಂದು ಕಣ್ಣನ್ನು ಮುಚ್ಚಿಕೊಂಡು ಕುಳಿತು ಅಳುತ್ತಿದ್ಲು. ನಾನು ಅವಳಿಗೆ ಏನೂ ಆಗೋದಿಲ್ಲ, ಭಯಪಡಬೇಡ ಭಯಪಡಬೇಡ ಅಂತ ಹೇಳುತ್ತಿದ್ದೆ. ಅವಾಗ ದಿಢೀರನೆ ಅವಳು ಕಣ್ಣನ್ನು ಬಿಟ್ಲು. ಆದರೆ ಅವಳ ಕಣ್ಣು ಜೆಡ್ ಬ್ಲ್ಯಾಕ್ ಅಂದರೆ ಸಂಪೂರ್ಣ ಕಪ್ಪು ಬಣ್ಣದಿಂದ ಕೂಡಿತ್ತು ಅಂತ ಅವರು ಡಾಕ್ಟರ್ನ ಹತ್ತಿರ ಹೇಳಿದರು. ಡಾಕ್ಟರ್ಗೆ ಯಾವ ಔಷಧಿಯನ್ನು ಕೊಡಬೇಕೆಂಬುದೇ ತಿಳಿಯಲಿಲ್ಲ. ಸ್ಕ್ಯಾನ್ ಮಾಡಿ ಆಯಿತು, ಟೆಸ್ಟ್ ಮಾಡಿ ಆಯಿತು, ಸೈಕಿಯಾಟ್ರಿಕ್ ಇವಾಲ್ಯೂಷನ್ ಕೂಡ ಮಾಡಿ ಆಯಿತು, ಆದರೆ ಇದರಲ್ಲಿ ಬೇರೆ ಏನೋ ತಪ್ಪಾಗಿದೆ ಎಂದು ಡಾಕ್ಟರ್ಗೆ ಅನಿಸಿದೆ. ಒಂದು ದಿನ ಮಧ್ಯರಾತ್ರಿ ಆನಲಿಯ ಅಮ್ಮ ಆನಲಿ ಮಲಗಿದ್ದಾಳ ಎಂದು ನೋಡಲು ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಚೆಕ್ ಮಾಡೋಣ ಎಂದು ಹೋಗುವಾಗ ಬಾಗಿಲಿನ ಒಳಗಡೆ 6 ಜನರು ಕುಳಿತುಕೊಂಡು ಮಾತನಾಡುತ್ತಿರುವ ಹಾಗೆ ಅನಿಸಿದೆ. ಇವರು ದಿಢೀರನೆ ಬಾಗಿಲನ್ನು ತೆಗೆದು ನೋಡಿದಾಗ ಆನಲಿ ಮಾತ್ರ ಬೆಡ್ನಿಂದ ಎದ್ದು ಕುಳಿತುಕೊಂಡು ಒಬ್ಬಳೇ ಮಾತನಾಡುತ್ತಿದ್ದಾಳಂತೆ. ಈಗ ಆ ಕುಟುಂಬಕ್ಕೆ ಆನಲಿಗೆ ದೇಹದಲ್ಲಿ ಮಾತ್ರ ಸಮಸ್ಯೆನಾ ಅಥವಾ ಮಾನಸಿಕವಾಗಿ ಸಮಸ್ಯೆನಾ ಅಥವಾ ಈ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು ಇದೆಯಾ ಅನ್ನೋ ಸಂದೇಹ ಬಂದಿದೆ.
ಯಾಕಂದ್ರೆ ಚೆನ್ನಾಗಿಯೇ ಇದ್ದ ಯಾನಿಲಿಯ ಅಕ್ಕನಿಗೆ ಬಾಗಿಲು ತಟ್ಟುವ ಶಬ್ದ ಕೇಳಿಸಿದೆ. ಇವರಿಗೆ ಆರು ಜನ ಮಾತನಾಡುವ ಶಬ್ದ ಇವರೇ ಕೇಳಿಸಿಕೊಂಡಿದ್ದಾರೆ. ಮೊದಲಿಗೆ ಆನಿಲಿಯನ್ನ ಹೇಗಾದರೂ ಮಲಗಿಸೋಣ ಅಂತ ಡಾಕ್ಟರ್ ಟೆಗ್ರಿಟಾಲ್ ಅನ್ನುವ ಒಂದು ಸ್ಟ್ರಾಂಗ್ ಆದ ನಿದ್ದೆ ಮಾತ್ರೆಯನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಷ್ಟೊಂದು ಸ್ಟ್ರಾಂಗ್ ಆದ ಮಾತ್ರೆಯನ್ನು ಕೊಟ್ಟು ಪೇಷಂಟ್ ಅನ್ನ ನಿದ್ರಿಸುವಂತೆ ಮಾಡಲು ಸಾಧ್ಯವಾಗಲಿಲ್ಲ. ಒಂದು ದಿನ ಅವಳ ತಾಯಿ ಆನಿಲಿಯ ರೂಮ್ಗೆ ಹೋದಾಗ ಆನಿಲಿ ರೂಮ್ನಲ್ಲಿದ್ದ ಜೇಡರ ಹುಳುಗಳನ್ನು ಹಿಡಿದು ತಿನ್ನಲು ಶುರು ಮಾಡಿದ್ದಾಳೆ. ಹಲವು ದಿನಗಳಿಂದ ಸರಿಯಾಗಿ ಊಟ ಮಾಡದೆ ನಿದ್ರಿಸದೆ ನೋಡೋದಕ್ಕೆ ತುಂಬಾನೇ ಸಣ್ಣಗೆ ಆಗಿರೋದ್ರಿಂದ ಅವಳ ಅಮ್ಮ ಅವಳ ಅಕ್ಕನನ್ನು ಕರೆದು ಹತ್ತಿರ ಹೋಗಿ ತಿನ್ನುವುದನ್ನು ನಿಲ್ಲಿಸಲು ಹೇಳಿದ್ದಾರೆ. ಆವಾಗ ಅವಳ ಅಕ್ಕ ನಿಲ್ಲಿಸಲು ಹೋದಾಗ ಆನಿಲಿ ಅವಳ ಅಕ್ಕನನ್ನು ಒಂದು ಗೊಂಬೆ ರೀತಿ ಹಿಡಿದು ದೂರಕ್ಕೆ ಎಸೆದಳಂತೆ. ಸರಿ, ಏನನ್ನು ತಿನ್ನದೇ ಇರೋದ್ರಿಂದ ಹಸುವಿನಿಂದ ತುಂಬಾನೇ ಆಕ್ರೋಶಕ್ಕೆ ಒಳಗಾಗಿದ್ದಾಳೆ ಅಂತ ಅವಳ ಅಮ್ಮ ಸಡನ್ ಆಗಿ ಒಂದು ಸೇಬನ್ನು ಆಕೆಯ ಕೈನಲ್ಲಿ ಇಟ್ಟಿದ್ದಾರೆ. ಆನಿಲಿ ಅವಳ ಅಮ್ಮನನ್ನು ನೋಡಿಕೊಂಡೇ ಜೋರಾಗಿ ಕೆರೆಚಿಕೊಂಡು ಒಂದೇ ಕೈಯಿಂದ ಆ ಸೇಬನ್ನು ನುಚ್ಚು ನೂರು ಮಾಡಿದ್ದಾಳೆ. ಫೈನಲ್ ಆಗಿ ಈ ಪ್ರಶ್ನೆಗಳಿಗೆಲ್ಲ ಯಾರ ಹತ್ರ ಉತ್ತರ ಇದೆಯೋ ಅವರ ಹತ್ತಿರನೇ ಈ ವಿಷಯವನ್ನ ತೆಗೆದುಕೊಂಡು ಹೋಗಲಾಯ್ತು. ಅದೇ ಚರ್ಚ್ ಫಾದರ್. ಅನಂತರ ಚರ್ಚ್ ಫಾದರ್ ರೊಡ್ವಿಕ್ ಅವರ ಹತ್ತಿರ ಹೋಗುತ್ತಾರೆ ಎಕ್ಸಾರ್ಸಿಸಂ ಮಾಡೋದಕ್ಕೆ. ನಮ್ಮೂರಲ್ಲೆಲ್ಲ ಹೇಗೆ ದೇವಸ್ಥಾನದಲ್ಲಿ ಕೋರಿಸಿ ಬೇವಿನ ಸೊಪ್ಪನ್ನೆಲ್ಲ ಹಾಕಿ ದೆವ್ವವನ್ನು ಓಡಿಸುತ್ತಾರೋ ಅದೇ ರೀತಿ ಚರ್ಚಿನಲ್ಲಿ ಫಾದರ್ ಬಂದು ಯಾರು ಈ ರೀತಿ ವರ್ತಿಸುತ್ತಾರೋ ಅವರ ಸುತ್ತ ಅನೇಕ ಯೇಸುವಿನ ಶಿಲುಬೆಗಳನ್ನು ಇಟ್ಟು ಬೈಬಲ್ ಓದುತ್ತಾರೆ. ಇದನ್ನು ಎಕ್ಸಾರ್ಸಿಸಂ ಅನ್ನೋದು, ಆ ಆತ್ಮವನ್ನು ಹೋಗಿಸಲು ಮಾಡೋದು. ಆನಿಲಿಗೆ ಎಕ್ಸಾರ್ಸಿಸಂ ಮಾಡೋಣ ಎಂದು ಫಾದರ್ ರೊಡ್ವಿಕ್ ಅವರನ್ನು ಮನೆಗೆ ಬರುವಂತೆ ಮಾಡುತ್ತಾರೆ. ಅದಕ್ಕೆ ಫಾದರ್ ರೊಡ್ವಿಕ್, ನನಗೆ ಇದರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಆದರೆ ಫಾದರ್ ರೆನ್ಸ್ ಎಕ್ಸಾರ್ಸಿಸಂ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಫಾದರ್ ರೆನ್ಸ್ ಅವರನ್ನ ಕರೆದುಕೊಂಡು ಆನಿಲಿ ಅವರ ಮನೆಗೆ ಹೋಗಿದ್ದಾರೆ. ಅದು ಸೆಪ್ಟೆಂಬರ್ 24, 1975 ಆನಿಲಿಗೆ ಮೊದಲ ಎಕ್ಸಾರ್ಸಿಸಂ ನಡೆಯುತ್ತೆ. ಫ್ಯೂಚರ್ನಲ್ಲಿ ಏನಾದರೂ ಸಮಸ್ಯೆ ಬಂದರೆ ಪ್ರೂವ್ ಮಾಡೋದಕ್ಕೆ ಅಂತ ಈ ಎಕ್ಸಾರ್ಸಿಸಂ ಮಾಡೋದನ್ನು ರೆಕಾರ್ಡ್ ಮಾಡಿ ಇಡಲಾಗುತ್ತೆ. ಈ ಪ್ರಕರಣದಲ್ಲಿ ಈ ರೀತಿ ಮಾಡಿದ ರೆಕಾರ್ಡಿಂಗ್ಸ್ ಒಟ್ಟು 42. ಅದರಲ್ಲಿ ಒಂದು ರೆಕಾರ್ಡಿಂಗ್ ಈ ವಿಡಿಯೋನ ಕೊನೆಯಲ್ಲಿ ಪ್ಲೇ ಮಾಡ್ತೀನಿ. ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ಆತ್ಮ ಸೇರಿದವರ ದೇಹದಲ್ಲಿ ಈ ರೀತಿಯ ಬದಲಾವಣೆ ಇರುತ್ತದೆ ಎಂದು ಹೇಳಲಾಗುತ್ತೆ. 1, ನಾಲೆಡ್ಜ್ ಆಫ್ ಹಿಡನ್ ಥಿಂಗ್ಸ್, ಅಂದರೆ ಅವರಿಗೆ ಗೊತ್ತಿರಲು ಸಾಧ್ಯವೇ ಇಲ್ಲದಂತಹ ಹಲವು ವಿಷಯಗಳನ್ನು ಅವರು ಹೇಳುತ್ತಾರೆ. ದೇಹಕ್ಕೆ ಆತ್ಮ ಸೇರಿರುವವರು ಅವರ ತಲೆಯ ಒಳಗೆ ಯಾವುದೋ ವಾಯ್ಸಸ್ಗಳು ಕೇಳುತ್ತಲೇ ಇರುತ್ತದೆ ಅಂತ ಹೇಳ್ತಿರ್ತಾರೆ. ಆ ವಾಯ್ಸ್ಗಳೇ ಈ ರೀತಿಯ ಇನ್ಫಾರ್ಮೇಶನ್ಗಳನ್ನು ಅವರಿಗೆ ಕೊಡುತ್ತೆ. 2, ಅವರ ದೇಹಕ್ಕೋ ಅವರ ಫಿಸಿಕಲ್ ಸ್ಟ್ರೆಂತ್ಗೂ ಯಾವುದೇ ಸಂಬಂಧ ಇರೋದಿಲ್ಲೋ, 2-3 ಜನರ ಸ್ಟ್ರೆಂತ್ ಅವರ ಹತ್ತಿರ ಇರುತ್ತೆ. 3, ಸೀಜರ್ಸ್, ಅಂದರೆ ಅವಾಗವಾಗ ಎಳೆತ ನೋವು ಕಂಡು ಬರೋದು, ಅವರು ಅಲ್ಲೇ ಪ್ರಜ್ಞೆ ತಪ್ಪಿ ಹೋಗೋದು. ಇದು ಯಾಕಂದರೆ ಬೇರೆ ಯಾವುದಾದರೂ ಆತ್ಮ ನಮ್ಮ ದೇಹದ ಒಳಗೆ ಬರಲು ಪ್ರಯತ್ನಿಸುತ್ತಿದ್ರೆ ನಮ್ಮ ದೇಹ ಅದರ ವಿರುದ್ಧ ಹೋರಾಡುತ್ತೆ. ಆ ಸಂದರ್ಭದಲ್ಲೇ ನಡೆಯೋದೇ ಸೀಜರ್ಸ್. ಆನಿಲಿಯ ಪ್ರಕರಣವನ್ನು ನೋಡುವಾಗ ಈ ಎಲ್ಲ ಬದಲಾವಣೆಗಳು ಲಕ್ಷಣಗಳು ಆಕೆಗೆ ನಡೆದಿದ್ದವು. ಮೊದಲು ಆನಿಲಿಗೆ ಸೀಜರ್ಸ್ ಬಂದಾಗಲೇ ಈ ಎಲ್ಲ ಸಮಸ್ಯೆಗಳು ಆರಂಭವಾಗಿದ್ದು ಫಿಸಿಕಲ್ ಸ್ಟ್ರೆಂತ್, ಅವಳ ತೂಕವೇ ಇರುವ ಅವಳ ಅಕ್ಕನನ್ನು ಗೊಂಬೆ ರೀತಿ ಎಸೆದದ್ದು, ಒಂದು ಸೇಬನ್ನು ಒಂದೇ ಕೈಯಿಂದ ನುಚ್ಚು ನೂರು ಮಾಡಿದ್ದು, ಹಿಡನ್ ನಾಲೆಡ್ಜ್ ಗೊತ್ತಿರಲು ಸಾಧ್ಯವೇ ಇಲ್ಲದ ವಿಷಯವನ್ನು ಹೇಳೋದು, ಫಾದರ್ ರಾಡ್ವೇ ಇನ್ನೊಬ್ಬರು ಫಾದರ್ ರೆನ್ಸ್ ಅವರನ್ನು ಕರೆದುಕೊಂಡು ಎಕ್ಸಾರ್ಸಿಸಂ ಮಾಡಲು ಹೋದರಲ್ಲ, ಅವಾಗ ಆನಿಲಿ ಕಿರುಚುತ್ತಲೇ ಇರುವಾಗಲೇ ವ್ಯಾಲೆಂಟೈನ್ ಫ್ಲೆಶ್ಮ್ಯಾನ್ ಅನ್ನೋ ಒಬ್ಬರ ಹೆಸರನ್ನು ಹೇಳಿದ್ದಾಳೆ. ಯಾರು ಈ ವ್ಯಾಲೆಂಟೈನ್ ಫ್ಲೆಶ್ಮ್ಯಾನ್ ಅಂತ ನೋಡಿದರೆ 1500 500 ವರ್ಷಗಳ ಹಿಂದೆ ಫಾದರ್ ಆಗಿದ್ದ ವ್ಯಾಲೆಂಟೈನ್ ಫ್ಲೆಶ್ಮ್ಯಾನ್. ಡಾರ್ಕ್ ಫೋರ್ಸಸ್, ಅಂದರೆ ಮಾಯಾ ಮಂತ್ರ ಅಂತ ಅನೇಕ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರಿಂದ ಅವರನ್ನು ಚರ್ಚಿನಿಂದ ಹೊರಗಿಡಲಾಯಿತು. ಅದಾದ ಮೇಲೆ ಅವರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಫಾದರ್ ಫ್ಲೆಶ್ಮ್ಯಾನ್ ಒಂದು ತಪ್ಪಾದ ದಾರಿಯಲ್ಲಿ ಹೋದರು, ಒಂದು ಕೆಟ್ಟ ಉದಾಹರಣೆ ಆದರೂ ಅಂತ ಫುಲ್ ಬೈಬಲ್ನಲ್ಲಿ ಹಾಗೂ ಚರ್ಚಿನಲ್ಲಿ ಅವರ ಹೆಸರನ್ನು ಒಂದು ಜಾಗದಲ್ಲಿ ಉಲ್ಲೇಖಿಸಿಲ್ಲ. ಸೊ ಆನಿಲಿಗೆ ಅವರ ಬಗ್ಗೆ ಗೊತ್ತಿರಲು ಸಾಧ್ಯವೇ ಇಲ್ಲ.
ಚರ್ಚಿನಲ್ಲಿ ಫಾದರ್ ಆಗಬೇಕಂದ್ರೆ ಎಲ್ಲರ ಕೈಯಿಂದ ಸಾಧ್ಯವಿಲ್ಲ. ಅದಕ್ಕಂತಾನೆ ಒಂದು ಜಾಗಕ್ಕೆ ಹೋಗಿ ಓದಿಕೊಂಡು ಬಂದಿರಬೇಕು. ಅಲ್ಲಿ ಮಾತ್ರವೇ ವ್ಯಾಲೆಂಟೈನ್ ಫಿಶ್ಮ್ಯಾನ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಆನಿಲಿ ವ್ಯಾಲೆಂಟೈನ್ ಫಿಶ್ಮ್ಯಾನ್ ನನಗೆ ಗೊತ್ತು, ನಾನು ಅವರನ್ನ ನೋಡಿದೆ ಎಂದು ಹೇಳಿದ್ದಾಳೆ. ಸೊ ನಾಲೆಡ್ಜ್ ಆಫ್ ಹಿಡನ್ ಇನ್ಫಾರ್ಮೇಶನ್. ಅದಾದ ಮೇಲೆ 1976 ಆನಿಲಿ ಸಂಪೂರ್ಣವಾಗಿ ಊಟವನ್ನೇ ಮಾಡದೆ ಬರೀ 36 ಕೆಜಿ ಮಾತ್ರ ಇದ್ದಳು. ತಲೆಯನ್ನ ಗೋಡೆಗೆ ಚಚ್ಚಿಕೊಳ್ಳೋದು, ಅವಳನ್ನೇ ಅವಳೇ ಕಡಿದುಕೊಳ್ಳೋದು ಅಂತ ಅವಳ ದೇಹಕ್ಕೆ ಅವಳೇ ಗಾಯ ಮಾಡಿಕೊಳ್ಳಲು ಶುರು ಮಾಡಿದ್ದಾಳೆ. ಅವಳನ್ನ ಕಟ್ಟಾಕಿದರೆ ಮಾತ್ರ ಇವಳನ್ನ ತಡೆಯಲು ಸಾಧ್ಯ ಅಂತ ಅವಳ ಅಪ್ಪ ಅಮ್ಮ ಅಕ್ಕ ಫಾದರ್ ಅಂತ 4 ಜನ ಸೇರಿ 36 ಕೆಜಿ ಇದ್ದ ಆನಿಲಿಯನ್ನ ಕಟ್ಟಾಕಲು ಆಗಿರಲಿಲ್ಲ. 67 ಎಕ್ಸಾಸಿಸಮ್ ನಡೆದ ನಂತರ June 13, 1976 ಆನಿಲಿ ಅವರ ಬೆಡ್ರೂಮ್ ತೆಗೆದು ನೋಡಿದಾಗ ಅವರು ಜೀವಂತವಾಗಿರಲಿಲ್ಲ. ಆನಿಲಿ ಅವರ ಸಾವಿನಲ್ಲಿ ಸಂದೇಹವಿದೆ ಅಂತ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ತನಿಖೆ ಮಾಡಿದಾಗ ಅವರ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆನಿಲಿ ಅವರ ಮಿದುಳು ತುಂಬಾ ಆರೋಗ್ಯಕರವಾಗಿಯೇ ಇತ್ತಂತೆ. ಮಿದುಳಿನಲ್ಲಿ ಚಿಕ್ಕ ಡ್ಯಾಮೇಜ್ ಇದ್ದರೇನೆ ಸಿಜೆಸ್ ಅಂದ್ರೆ ನೋವು ಎಳೆತ ಕಂಡು ಬರುತ್ತದಂತೆ. ಆದ್ರೆ ಆನಿಲಿ ಅವರ ಬ್ರೈನ್ನಲ್ಲಿ ಆ ರೀತಿಯ ಯಾವುದೇ ಡ್ಯಾಮೇಜ್ಗಳು ಇರಲಿಲ್ಲ. ಹಲವು ದಿನ ಊಟ ಮಾಡದೇ ಇರುವವರ ಹೊಟ್ಟೆಯಲ್ಲಿ ಆಸಿಡ್ ಸೆಕ್ರೆಟ್ ಆಗಿ ಅಲ್ಸರ್ಸ್ ಇರುತ್ತೆ. ಆನಿಲಿ ತಿಂಗಳುಗಟ್ಟಲೆ ಊಟ ಮಾಡದೇ ಇದ್ರೂ ಅವಳ ದೇಹದಲ್ಲಿ ಅಲ್ಸರ್ಸ್ಗೆ ಸಂಬಂಧಿಸಿದ ಯಾವುದೇ ಸುಳಿವು ಇರಲಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಯಿತು. ನಾನು ವಿಡಿಯೋದಲ್ಲಿ ಹೇಳಿದ ಹಾಗೆಯೇ ಎಕ್ಸಾಸಿಸಮ್ ಮಾಡುವ ವಿಡಿಯೋ ಪ್ಲೇ ಆಗುತ್ತೆ. ಇದು ಆಥರ್ ಟಿಂಕಾದ ರೆಕಾರ್ಡಿಂಗ್ಸ್. ನೀವು ಗೂಗಲ್ನಲ್ಲಿ ಆನಲಿಸ್ ಕೇಸ್ ರೆಕಾರ್ಡಿಂಗ್ಸ್ ಅಂತ ಹಾಕಿದ್ರೇನೆ ಅದಕ್ಕೆ ಸಂಬಂಧಪಟ್ಟ ಹಲವು ರೆಕಾರ್ಡಿಂಗ್ಸ್ಗಳು ಸಿಗುತ್ತೆ. ಅಧಿಕವಾಗಿ ಭಯಪಡುವವರು ಒಬ್ಬರೇ ಇರುವವರು ಇದನ್ನು ನೋಡಬೇಡಿ. ಅದಕ್ಕೂ ಮುನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Yeah, they try.